वेलकम बैक इन माजी शासक बर्थडे नेप जेडीएस शक्ति प्रदर्शन के मुंदागिदे हासन दळपति शक्ति प्रदर्शन विचार के संबंध पट्टंते रेवण्ण कुटुंब केलसद निमित्त देहलिगे होगिद्रु ओके आदरे कार्यक्रम बहुत रेवण्ण बेंबलिगरु मात्र गैरागिद्रु माजी सचिव बेंबलिगरु कार्यक्रम के गैरागिद्रु याके हागाद्रे रेवण्ण बेंबलिगरु गैरागिद्देके नगरसभे सदस्यरु सेरि हिरिय मुखंडरु गैरागिद्रु रेवण्ण इद्दाग वेदिकेयल्लि इवरदे पार्वत्य ಆದರೆ ರೇವಣ್ಣ ಗೈರಾದ್ರೆ ಇವರು ಯಾರು ಇಲ್ಲ ರೇವಣ್ಣರಿಗೆ ಹೆದರದ ಹಾಗಾದ್ರೆ ಜೆಡಿಎಸ್ ಹಿರಿಯ ರಾಜಕೀಯ ಮುಖಂಡರು ಐದಾರು ನಗರಸಭೆ ಸದಸ್ಯರು ಮಾಜಿ ಶಾಸಕರು ಹಾಲಿ ಶಾಸಕರು ಕೂಡ ಕಾರ್ಯಕ್ರಮಕ್ಕೆ ಗೈರಾಗಿದ್ರು ಇನ್ನು ಕೆಲವರಿಂದ ತೆರೆಮರೆಯಲ್ಲಿ ನಿಂತು ಕಾರ್ಯಕ್ರಮ ವೀಕ್ಷಣೆ ಕೂಡ ಆಯಿತು ಇನ್ನು ಕೆಲವರು ರೇವಣ್ಣನ ಕೆಂಗಣ್ಣಿಗೆ ಗುರಿಯಾಗ್ತೀವಿ ಅಂತ ಹೇಳಿ ಹೆದರಿಕೊಂಡ್ರು ರೇವಣ್ಣನ ಹಿಡಿತದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ಇದೆ ಎಲ್ಲರಿಗೂ ಗೊತ್ತಿರುವಂತ ಸಂಗತಿ ಅದು ಬಹುತೇಕ ಹಾಸನ ನಗರ ಸಭೆ ಸದಸ್ಯರು ಗೈರಾಗಿದ್ರು ಅಲ್ಲಿ नो टिकेट बहुत फिक्स कूड़ा कार्यक्रम के गैर इे कारण ऐन अंत नोटी माजी शासक बर्थडे नेप जे डी एस शक्ति प्रदर्शन के मुंदागित्तु साकष्टु नायकरु अल्ली भागियागिद्रु आदरे दळपतिगळु मात्र अल्लिरलिल्ल रेवण्ण कुटुंब केलसद निमित्त देहलिगे होगिद्रु अवरु बरलिक्के आगलिल्ल आदरे अवर हिंबालकरु इद्दारल्ल ಅವರ ಬೆಂಬಲಿಗರಿದರಲ್ಲ ಅವರೂ ಕೂಡ ಕಾರ್ಯಕ್ರಮಕ್ಕೆ ಗೈರಾಗಿದ್ರು ನಾವೆಲ್ಲಾದರೂ ಹೋದ್ರೆ ರೇವಣ್ಣನವರು ತಪ್ಪು ತಿಳ್ಕೊಳ್ತಾರೆ ಏನೋ ಏನು ಮಾಡಿಬಿಡ್ತಾರೆ ಏನೋ ಈ ಭಯಾನೋ ಅಥವಾ ರೇವಣ್ಣನವರಿಗೆ ಹೆದರಿಕೊಂಡು ಯಾರು ಹೋಗಿಲ್ವೋ ಗೊತ್ತಿಲ್ಲ ಇನ್ನು ಮಾಜಿ ಸಚಿವರ ಬೆಂಬಲಿಗರು ಕಾರ್ಯಕ್ರಮಕ್ಕೆ ಗೈರಾಗಿದ್ರು ಯಾಕೆ ಹಾಗಾದ್ರೆ ನಗರಸಭೆ ಸದಸ್ಯರು ಸೇರಿ ಹಿರಿಯ ಮುಖಂಡರು ಗೈರಾಗಿದ್ರು ಕಾರ್ಯಕ್ರಮದಲ್ಲಿ ರೇವಣ್ಣ ಇದ್ದಾಗ ಇವರೆಲ್ಲ ವೇದಿಕೆಯಲ್ಲಿ ಇರ್ತಾ ಇದ್ದರು ಎಲ್ಲರೂ ಅಲ್ಲೇ ಇರ್ತಾ ಇದ್ದರು ನೋಡಿ ಅಲ್ಲಿ ಕುಮಾರ್ ಸ್ವಾಮಿ ಅವರು ಕಾಣಿಸ್ತಾ ಇದ್ದಾರೆ ನಿಮಗೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಇದ್ದಾರೆ ಇನ್ನೊಂದು ಕಡೆ ಸಿಎಂ ಇಬ್ರಾಹಿಂ ಇದ್ದಾರೆ ಎಲ್ಲ ಜೆಡಿಎಸ್ ನ ನಾಯಕರು ಇದ್ದಾರೆ ಆದರೆ ರೇವಣ್ಣನವರ ಬೆಂಬಲಿಗರು ಎಲ್ಲಿ ಕಾಣಿಸ್ತಾ ಇಲ್ಲ ರೇವಣ್ಣನವರೂ ಇಲ್ಲ ಅವರು ದೆಹಲಿಗೆ ಹೋಗಿದ್ದಾರೆ ಒಂದು ಕಾರ್ಯಕ್ರಮದ ನಿಮಿತ್ತ ಆದರೆ ಅವರ ಬೆಂಬಲಿಗರಾದರೂ ಬರಬೇಕಾಗಿತ್ತಲ್ವಾ ಅವರೂ ಇಲ್ಲ ಅದೇ ರೇವಣ್ಣನವರು ಇದ್ದಿದ್ರೆ ಅಕ್ಕಪಕ್ಕದಲ್ಲಿ ಅವರೇ ಓಡಾಡ್ತಾ ಇದ್ದರು ಅವರು ಇಲ್ಲದೇ ಇದ್ದಾಗ ಯಾರು ಬಂದಿಲ್ಲ ಯಾಕೆ ಹೀಗೆ ರೇವಣ್ಣನವರು ಹೆದರಿಕೊಂಡ ಹಾಗಾದರೆ ರೇವಣ್ಣರಿಗೆ ಹೆದರದ್ರ ಜೆಡಿಎಸ್ ಹಿರಿಯ ರಾಜಕೀಯ ಮುಖಂಡರು ಐದಾರು ನಗರಸಭೆ ಸದಸ್ಯರು ಮಾಜಿ ಶಾಸಕರು ಹಾಲಿ ಶಾಸಕರು ಕೂಡ ಕಾರ್ಯಕ್ರಮಕ್ಕೆ ಗೈರಾಗಿದ್ರು ಕೆಲವರಿಂದ ತೆರೆಮರೆಯಲ್ಲಿ ನಿಂತು ಕಾರ್ಯಕ್ರಮ ವೀಕ್ಷಣೆ ಕೂಡ ಆಯಿತು ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಎಲ್ಲ ಕೊನೆಗೆ ನಿಂತುಕೊಂಡು ತೆರೆಮರೆಯಲ್ಲಿ ನಿಂತುಕೊಂಡು ಯಾರೋ ನೋಡಿದ್ರೆ ಏನಪ್ಪ ಕತೆ ಯಾರಾದರೂ ಹೇಳಿದ್ರೆ ಏನಪ್ಪ ಕತೆ ಅಂತ ಹೇಳಿ ಹೆದರಿಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದರು ಇನ್ನೂ ಕೆಲವರು ರೇವಣ್ಣನ ಕೆಂಗಣಿಗೆ ಗುರಿಯಾಗ್ತೀವೋ ಏನೋ ಅಂತ ಹೇಳಿ ಹೆದರಿಕೊಂಡಿದ್ರು ರೇವಣ್ಣನ ಹಿಡಿತದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರ ಇದೆ ಬಹುತೇಕ ಹಾಸನ ನಗರಸಭೆ ಸದಸ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಗೈರಾಗಿದ್ರು